ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತ ನನ್ನ ಮಗಳ ಬರ್ತ್ಡೇ ಐತಿ. ನಾನ್ ಇವತ್ತ ನಿಮ್ಗ ನನ್ನ ಮಗಳ ಬರ್ತ್ಡೇ ಫುಲ್ ವ್ಲಾಗ್ ನ ತೋರಿಸ್ತೀನಿ. ಯಾವ ತರ ನಾವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ, ನಾನು ಬರ್ತ್ಡೇಕ ಏನೇನ್ ರೆಡಿ ಮಾಡ್ಕೊಂಡಿನಿ, ರಿಟರ್ನ್ ಗಿಫ್ಟ್ ಹೆಂಗ್ ರೆಡಿ ಮಾಡ್ಕೊಂತೀನಿ, ಎಲ್ಲಾನು ತೋರಿಸ್ತೀನಿ. ಮಿಸ್ ಮಾಡ್ದೆ, ಸ್ಕಿಪ್ ಮಾಡ್ದೆ ನನ್ ವಿಡಿಯೋ ಫುಲ್. ಸ್ವಲ್ಪ ಮೆಸ್ ಐತಿ, ಇವಾಗ ಮನಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋನು. ತೋರಿಸ್ತೀನಿ ನಾನು ನಿಮ್ಮ ಮನಿ ಹೆಂಗ್ ಐತಿ, ನಾನು ಆಮೇಲೆ ಹೆಂಗ್ ಮಾಡ್ತೀನಿ ಅಂತಂದು. ಸಾಮಾನ್ ಎಲ್ಲ ಎಲ್ಲೆಲ್ಲೆ ಅದವು. ಶ್ರೀ ಬಂದಾಳ, ಶ್ವೇತಾ ಬಂದಾಳ. ಈ ಶ್ವೇತಾ ಅಂತರೂ ನಿಮ್ಗೆ ಗೊತ್ತಾ ಇರುತ್ತ. ಇಲ್ಲಿ ಶ್ರೀಪಲ್ಲ, ನನ್ ನೇತ್ರನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ದೆ ನೋಡಿ. ಥ್ಯಾಂಕ್ ಯು. ನಾನು ರಿಟರ್ನ್ ಗಿಫ್ಟ್ ಕೊಡಾಕ ಈ ತರ ಗುಡೀಸ್ ಬ್ಯಾಗ್ ಆರ್ಡರ್ ಮಾಡ್ಕೊಂಡಿದ್ದೆ ಆನ್ಲೈನ್ ಒಳಗೆ. ಇದನ್ನ ನಾನು ಅಮೆಜಾನ್ ಒಳಗೆ ಆರ್ಡರ್ ಮಾಡ್ಕೊಂಡಿನಿ. ಈ ತರ ಬರ್ತ, ನಾ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇದ್ರೊಳಗೆ ನಾನು ಒಂದೊಂದು ಪೆನ್ಸಿಲ್ಲು, ಇದನ್ನು ಮತ್ತು ಇವು ಹುಡುಗರ ಬುಕ್ ಗೀಕಿಗೆ ಪೆನ್ನಿಗೆ ಪೆನ್ಸಿಲ್ಗೆ ಹಚ್ಕೊತಾರೆ ಈ ಸ್ಟಿಕ್ಕರ್ನ, ಅದಕ್ಕೆ ಇದೊಂದೊಂದು ಇದು ಸ್ಟಿಕ್ಕರು ಮತ್ತು ಒಂದೆರಡು ಚಾಕ್ಲೇಟು ಮತ್ತು ಇದೊಂದು ಕೋಕೋನಟ್ ಚಾಕ್ಲೇಟು ಮತ್ತು ಇವನ್ನ ಚಾಕೋಪಿ ಒಂದು ಹಾಕಿ ಅದರೊಳಗೆ ಪ್ಯಾಕ್ ಮಾಡಿ ಕೊಡಬೇಕು ಅಂತ ಪ್ಲ್ಯಾನ್ ಐತಿ. ನಾನೆಲ್ಲ ರೆಡಿ ಮಾಡಿ ನಿಮ್ಗೆ ಫೈನಲ್ ಲುಕ್ನ ತೋರಿಸ್ತೀನಿ. ರಿಗು ಬರ್ತ್ಡೇ ಪಾರ್ಟಿಗೆ ಅಂತ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ, ಅದನ್ನ ಇಸ್ಕೊಂಬರಕ್ಕೆ ರಿಗುನ ಸೈಕಲ್ ಒಳಗೆ ಕರ್ಕೊಂಡು ಹೊಂಟೀನಿ. ಎಸ್, ರಿಗುನ ಸೈಕಲ್ ಒಳಗೆ ಕರ್ಕೊಂಡು ಹೋಗಿ ನಾನು ನನ್ನ ಬ್ಲೌಸ್ ಒಲೆ ಕೊಟ್ಟಿದ್ದೆ, ಅದನ್ನ ಇಸ್ಕೊಂಬಂದೆ. ಈಗ ನಾನು ಮಧ್ಯಾಹ್ನ ಊಟಕ್ಕಂತೂ ಪಲಾವ್ ಮಾಡಕ್ಕೆ ಹೊಂತೀನಿ. ನೈಟ್ ಡಿನ್ನರಿಗೆ ನಾವು ಬಿರಿಯಾನಿ ಮಾಡ್ಸಿರಿ ರಿಗುನ್ ಬರ್ಡೇಕ್ಕೆ. ರಿಗುನ್ ಬರ್ಡೇ ಫಸ್ಟ್ ಬರ್ಡೇ, ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ಬರ್ಡೇಗ ಲಡಾಕುಂತ ಬಟ್ಟ ಕೆಳ ಕುಂದ್ರಿಸ್ಬೇಡ್ರಿ, ಮ್ಯಾಲೆ ಎತ್ಕೋರಿ ನನ್ನ ಅಂತಾಳ. ಓ ಅಮ್ಮ ಬಾ 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 ರಿಗು. ಇಲ್ಲೇ ರಿಗುಗೋಸ್ಕರ ಒಂದು ಸ್ವಲ್ಪ ರವೆ ಉಪ್ಪಿಟ್ಟು ಮಾಡಕ್ಕೆ ಹೊಂದಿದ್ದೆ. ನಾನು ಅದಕ್ಕೆ ತುಪ್ಪ ಯೂಸ್ ಮಾಡಿ ಮಾಡಕ್ಕೆ ಹೊಂತೀನಿ, ಎಣ್ಣೆ ಹಾಕಿಲ್ಲ. ನಾನು ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದೆ ಗಿಫ್ಟನ್ನ, ಗುಡಿ ಬ್ಯಾಗ್ಸ್ ಆರ್ಡರ್ ಮಾಡಿದ್ದೆ. ಅದರಿಂದ ನಾವು ಮನೆ ಒಳಗೇ ರಿಟರ್ನ್ ಗಿಫ್ಟು ಆರ್ಡರ್ ಮಾಡಿ ಕೊಡ್ಬೋದು. ಮಕ್ಕಳೆಲ್ಲರೂ ಖುಷಿ ಪಡ್ತಾರೆ ಇದನ್ನು ನೋಡಿದ್ರೆ. ರಿಗು ರಿಗು ಅಮ್ಮ ತಗೋ ತಗೋ ಅಮ್ಮ ರಿಗು ತಗೋ, ಹ್ಯಾಪಿ ಬರ್ಡೇ ರಿಗು. ನಾವು ರಿಗುನ್ ಬರ್ತ್ಡೇ ಇತ್ತಲ್ಲ ಅದಕ್ಕೆ ಫೋಟೋಶೂಟ್ ಮಾಡಿದ್ವಿ ಅವತ್ತ. ಆ ಒನ್ ನಂಬರ್ ಕಾಣ್ಸಾಕುಂತೈತಲ್ಲ, ಅದು ನೋಡಕ್ಕಂತೀರಲ್ಲ ನೀವು, ಅದನ್ನು ನಾನು ಮನೆಯೊಳಗೆ ರೆಡಿ ಮಾಡಿದ್ದೆ. ಹಿಂದೆ ಅದು ಒನ್ ಅಂತ ಬ್ಯಾನರ್ ಐತಲ್ಲ, ಅದನ್ನು ನಾನು ಮನೆಯೊಳಗೆ ಮಾಡಿದ್ದೆ. ಭಾಳ ಈಸಿ ಐತಿ ಅದನ್ನು ಮಾಡೋದು. ನಿಮಗೇನರ ಅದು ಹೆಂಗೆ ಮಾಡಿದ್ದೆ ಅಂತ ನೋಡು ಕ್ಯೂರಿಯಾಸಿಟಿ ಇದ್ದರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ. ಈಗ ಫೋಟೋಶೂಟ್ ಒಂದು ಭಾಳ ಟ್ರೆಂಡ್ ಆಗಿಬಿಟ್ಟೈತಿ. ಯಾವುದಿದ್ರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಬರ್ಡೇ ಫೋಟೋಶೂಟು, ಎಲ್ಲದಕ್ಕೂ ಫೋಟೋಶೂಟ್ ಮಾಡ್ತಾರೆ. ಅಷ್ಟು ದುಡ್ಡು ಹಾಕಿ ಮಾಡಿಸ್ಕೊಳೋಕ್ಕಿಂತ ನಾವು ಈ ಥರ ಮನೆಯೊಳಗೆಲ್ಲ ಪ್ರಾಪ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಂಡ್ರೆ ಒಂಥರ ಖುಷಿ ಇರುತ್ತೆ ನಮ್ಗೆ. ಎಸ್, ಒಂದು ತಿಂಗಳವರೆಗೂ ವೆಯ್ಟ್ ಮಾಡಕ್ಕೆ ಕುಂತಿದ್ದೆ ಬರ್ಡೇ ಯಾವಾಗ ಬರುತ್ತೆ ರಿಗ್ಗುಂದು ಅಂತ. ಎಸ್, ಫೈನಲಿ ಬಂತು. ಇದು ನೈಟ್ ಪಾರ್ಟಿ ಒಳಗಿಂದಿದ್ದು ಆ ಬಲೂನ್ ಅರ್ಚ್ ಮಾಡಿನಲ್ಲ, ಅದೂ ನಾನು ಮಾಡಿದ್ದು. ಅದು ನಿಮ್ಗೆ ತೋರ್ಸೋಕೆ ನಾನು ಮರೆತೆ ವೀಡಿಯೋನ, ನೆಕ್ಸ್ಟ್ ಟೈಮ್ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅಂತ. ಇಲ್ಲೇ ಬರ್ಡೇ ಡೆಕೋರೇಷನ್ಗೆ ನಾವು ಯಾರಿಗೂ ಹೇಳಿಲ್ಲ, ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡಿದ್ದು. ಹೊರಗಿಂದ ಕರೆಸಿ ಡೆಕೋರೇಷನ್ ಮಾಡೋಕ್ಕಿಂತ ಈ ಥರ ಬಲೂನ್ಸು ಮತ್ತು ರಿಬ್ಬನ್ನು ಏನೇನು ಬೇಕು ಎಲ್ಲ ನಾವು ಹೊರಗಿಂದ ತೊಗೊಂಬಂದು ಡೆಕೋರೇಷನ್ ಮಾಡ್ಕೊಂಡು ನೋಡ್ರಿ, ಅದ್ರೊಳಗೆ ಸಿಗೋ ಮಜಾನ ಬೇರೆ ಇರುತ್ತೆ. ನಾವು ಮಾಡೀವಿ ಅಂತಂದು ಒಂದು ಹೆಮ್ಮೆ ಇರುತ್ತೆ. ಅದಕ್ಕೆ ಜಾಸ್ತಿ ಏನೂ ಕಷ್ಟ ಇಲ್ಲ, ಜಾಸ್ತಿ ಏನೂ ದುಡ್ಡೂ ಹೋಗೋದಿಲ್ಲ, ಆರಾಮಾಗಿ ನಾವು ಮನೆಯೊಳಗೆ ಮಾಡ್ಕೋಬಹುದು. ಬರ್ಡೇ ಪಾರ್ಟಿ ನಾವು ಅಂದ್ಕೊಂಡಕ್ಕಿಂತನೂ ಗ್ರ್ಯಾಂಡಾಗೇ ಆಯಿತು, ಎಲ್ಲರೂ ಸಪೋರ್ಟ್ ಮಾಡಿದರು. ನಾವಿರುವಲ್ಲೇ ಥಂಡಿ ಭಾಳ ಐತಿ, ನೈಟ್ ಟೈಮ್ ಅಂತೂ 10-12 degrees Celsius ಈ ಥರ ವೆದರ್ ಇರುತ್ತೆ. ಅಂಥ ವೆದರ್ ಒಳಗೇ ಎಲ್ಲರೂ ಬಂದಿದ್ದರು, ಹೇಳಿದವ್ರು ಯಾರೂ ಮಿಸ್ ಮಾಡಿಲ್ಲ. ನಾವು ಪಾರ್ಟಿ ಶುರು ಮಾಡಿದ್ದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 8 ಗಂಟೆಗೆ ಕೇಕ್ ಕಟ್ಟಿಂಗ್ ಮಾಡಿ
ಮತ್ತು ಡಿನ್ನರ್ ಹಾಕ್ಸಿದ್ವಿ. ಅದು ಎಷ್ಟು 8:30 ಏನೋ ಆಗಿತ್ತು, ಅಷ್ಟನ್ನೋದ್ರೊಳಗೆ ಸ್ಟಾರ್ಟ್ ಮಾಡಿಬಿಟ್ವಿ ಊಟನ. ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೋಗೋಷ್ಟೊಳಗೆ 9:30 ಆಗಿತ್ತು. ಬರ್ತಡೇ ಅಂದ ತಕ್ಷಣ ನಾವು ಸಣ್ಣವರಿದ್ದಾಗಂತರೂ ಈ ಥರ ಏನೂ ಮಾಡ್ತಿರಲಿಲ್ಲ, ಮಾಡಿರಬಹುದೇನೋ ಆದರೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿರಲಿಲ್ಲ. ಆವಾಗಿನ ಕಾಲಕ್ಕೆ ತಕ್ಕಂತೆ ಮಾಡ್ತಾಯಿದ್ರು. ಹೋದ ವರ್ಷ ಇಷ್ಟ ಇದ್ಲು ನನ್ನ ಮಗಳು, ಇವತ್ತಿಗೆ 1 ವರ್ಷ ಆಯಿತು. ನಂಬಕ್ಕಾಗ್ತಿಲ್ಲ ಇಷ್ಟು ಜಲ್ದಿ ದಿನ ಹೋಗ್ತವು ಅಂತಂದು. ನಾನೊಂದು ಚೆನ್ನಾಗಿ ನೆನಪು ಮಾಡಿಕೊಂಡೆ, ಹೋದ ವರ್ಷ ನನ್ನ ಮಗಳು ಇಷ್ಟ ಇಷ್ಟಿದ್ಲು, ಈಗ ಇಷ್ಟು ದೊಡ್ಡ ಕೈಗಳ, ನನ್ನ ಮಡಿಲೊಳಗೆ ಮಲ್ಕೊಂಡಿದ್ಲು ಹಾಸ್ಪಿಟ್ಲ್ ಒಳಗೆ, ಈಗಿನ ಬರ್ತಡೇ ಮಾಡಕ್ಕೆ ಕುಂತೀನಿ ಅಂತ ಇಮ್ಯಾಜಿನ್ ಮಾಡಿಕೊಂಡು ನಗಾ ಕುಂತಿದ್ದೆ. ಇದು ನನ್ನ ಮಗಳ ಬರ್ತಡೇ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ವಿಡಿಯೋ ನೋಡಿ ಹಂಗೆ ಕೈ ಬಿಟ್ಬಿಡ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ ಒಂದು. ನಮ್ಮ ಲೈಫ್ನ ಇನ್ನೂ ಹೆಚ್ಚಿನ ವಿಡಿಯೋನ ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೀವು ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರಬೇಕು, ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.